ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆಗೈದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಇತರ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಜೂನ್ 25ರಂದು ಸಂಜೆ 5 ಗಂಟೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಭಿಮಾನ ಫೌಂಡೇಶನ್ನ ಅಧ್ಯಕ್ಷ ಮಂಜುನಾಥ್ ಕೊಂಡಪಲ್ಲಿ ಹೇಳಿದ್ದಾರೆ. ನಂತರದಲ್ಲಿಂದು ಮಾತನಾಡಿದ ಅವರು, ಸ್ವಾಭಿಮಾನ ಫೌಂಡೇಶನ್ ವತಿಯಿಂದ ಈ ವರ್ಷ SSLC ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. ಅಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ KS ಶರ್ಮಾ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ಗೋಪಾಲಕೃಷ್ಣ ಬಿ ವಹಿಸುವವರು ಎಂದು ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಭಿಮಾನ ಫೌಂಡೇಶನ್ನ ಶರಣಪ್ಪ ಮಮ್ಮಿಗಟ್ಟಿ, ಪುಲಕೇಶ ಮಲಯಾಳ್ ಮತ್ತು ಮಹೇಶ್ ಭಂಡಾರಿ ಸೇರಿದಂತೆ ತ್ಯಾಗರಾಜ ಸಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. ಎಜುಕೇಷನ್ ಸಲುವಾಗಿ, ಶಿಕ್ಷಣದ ಒಂದು ಮಹತ್ವವನ್ನು ಸಾರುವ ಸಲುವಾಗಿ ಒಂದು ಸ್ಥಾಪಿಸಿದಂತಹ NGO ಸಂಸ್ಥೆ ಸ್ವಾಭಿಮಾನ ಫೌಂಡೇಶನ್ ಆಗಿದೆ. ಈ ಸ್ವಾಭಿಮಾನ ಫೌಂಡೇಶನ್ ವತಿಯಿಂದ ಕಳೆದ 3 ವರ್ಷಗಳಿಂದ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ, ಹಾಗೆಯೇ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳು, ಅವರನ್ನು ಯಾರಾದರೂ ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ, ಅವರನ್ನು ಸುಮಾರು 30ಕ್ಕೂ ಹೆಚ್ಚಿನ ವಿವಿಧ ಸಮಾಜಗಳು, ಸಂಘ ಸಂಸ್ಥೆಗಳನ್ನು ನಾವು ಕನ್ಸಲ್ಟ್ ಮಾಡಿಕೊಂಡು ಅವರ ಒಂದು ಮೂಲಕವಾಗಿ ನಾವು 150ರಿಂದ 180 ಜನ ವಿದ್ಯಾರ್ಥಿಗಳನ್ನು ಒಂದೇ ಕಡೆ ಸೇರಿಸಿ ಒಂದೇ ವೇದಿಕೆ ಮೇಲೆ ಏಕಕಾಲಕ್ಕೆ ಸ್ಟೂಡೆಂಟ್ ಕಿಟ್ ಮತ್ತು ಒಂದು ಪ್ರಶಸ್ತಿ ಪತ್ರದೊಂದಿಗೆ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಲ್ಲದೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದಂಥ ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಪಠ್ಯ ಮಾತ್ರ ಅಲ್ಲ, ಪಠ್ಯ ಅಲ್ಲದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಕಬಡ್ಡಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಹಾಗೆ ಕುಸ್ತಿ ಪಟ್ಟುಕೊಂಡಿದ್ದಾರೆ. ಸೊ ಇವರನ್ನು ಕೂಡ ಗುರುತಿಸಿ ಅವರನ್ನು ಕೂಡ ಒಂದು ಬೆಳಗಿಗೆ ತರುವಂಥ ಪ್ರಯತ್ನ, ಅವರನ್ನು ಕೂಡ ಅವತ್ತಿನ ದಿವಸ ವೇದಿಕೆಯ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ವಿನೂತನವಾಗಿ ನಾವು ಹಮ್ಮಿಕೊಳ್ತೇವೆ. ಅಲ್ಲದೇ ಈ ಒಂದು ಕಾರ್ಯಕ್ರಮ ಆಗ್ತಾ ಇರೋದು June 25 ಶನಿವಾರ ಸಾಯಂಕಾಲ 5 ಗಂಟೆಗೆ ಸವಾಯಿ ಗಂಧರ್ವ ಹಾಲ್ನಲ್ಲಿ ನಡೀತಾ ಇದೆ ಕಾರ್ಯಕ್ರಮಕ್ಕೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.